ನಾವು ಶಿಕ್ಷಣ ಮಂತ್ರಿಯವರಿಗೂ ಹೇಳ್ತಾ ಇದೀವಿ ನಿಮಗೂ ಹೇಳ್ತಾ ಇದೀವಿ ಯಾವುದೇ ಕಾರಣಕ್ಕೂ ಖಾಸಗಿ ಶಾಲೆಯವರು ಆ ಹಾಲ್ ಟಿಕೆಟ್ ನ ವಿತ್ ಹೋಲ್ಡ್ ಮಾಡೋದಕ್ಕೆ ಬಿಡಬೇಡಿ ಎಷ್ಟೊಂದು ಹೆಣ್ಣುಮಕ್ಕಳು ಇವತ್ತು ಪೋಷಕರು ಹೇಳ್ತಾರೆ ನಾವು ಮನೆ ಕೆಲಸ ಮಾಡ್ತಾ ಇದೀವಿ ಸರ್ 10 ವರ್ಷದಿಂದ ಯಾವುದೇ ಒಂದು ದಿನಾನೂ ನಾವು ಶಾಲೆಗೆ ಹೋಗಿ ಫೀಸ್ ಕಮ್ಮಿ ಮಾಡಿ ಅಂತ ಹೇಳಿಲ್ಲ 2 ವರ್ಷದಿಂದ ನಮಗೆ ಕೆಲಸ ಇಲ್ಲ ಆದರೂ ನಾವು 70% ಕಟ್ ಆದಮೇಲೆ ಸಹ ಇವತ್ತು ಹಾಲ್ ಟಿಕೆಟ್ ಕೊಡೋದಕ್ಕೆ ಹೀಗೆಲ್ಲ ನಮಗೆ ಹಿಂಸೆ ಕೊಡ್ತಾರೆ ಅಂದ್ರೆ ನಾವು ಏನು ಬದುಕಬೇಕಾ ಸಾಯಬೇಕಾ ಅಂತ ಕೇಳ್ತೀವಿ ದಯವಿಟ್ಟು ನಿಮ್ಮ ಇಲಾಖೆಯಿಂದ ಒಂದು ಆದೇಶನ ಹೊರಡಿಸಿ ಎಲ್ಲಾ ಬಿಇಒಗಳಿಗೆ ಪೇರೆಂಟ್ಸ್ ಬಂದು ಅವರ ಹತ್ರ ಕಂಪ್ಲೇಂಟ್ ಕೊಡೋದಲ್ಲ ನೀವುಗಳೇ ಬಿಇಒಗಳೇ ಪ್ರತಿಯೊಂದು ಪ್ರೈವೇಟ್ ಶಾಲೆಗೆ ವಿಸಿಟ್ ಮಾಡಿ ಯಾವುದೇ ಕಾರಣಕ್ಕೂ ಆತರ ತೊಂದರೆ ಆಗದ ರೀತಿ ನೀವು ನೋಡಬೇಕಾಗುತ್ತೆ ಎಲ್ಲಿ ಈ ರೀತಿ ಸಮಸ್ಯೆ ಉದ್ಭವಿಸುತ್ತೆ ಅಂತ ಸಂದರ್ಭದಲ್ಲಿ ಬಿಇಒಗಳನ್ನ ಅವರು ಅಪ್ರೋಚ್ ಮಾಡಿದ್ರೆ ಶಾಲೆಯವರು ಬಿಇಒ ಲಾಗಿನ್ ಗೆ ಕೂಡ ಹಾಲ್ ಟಿಕೆಟ್ ಕೊಡ್ತೀವಿ ಅಂತ ಕೂಡ ನಾವು ಹೇಳಿದೀವಿ ಸೋ ಆದ್ರಿಂದ ಎಲ್ಲಾ ಮಕ್ಕಳಿಗೂ ಕೂಡ ಯಾರ್ಯಾರೆಲ್ಲ ಪರೀಕ್ಷೆಯನ್ನ ಕಟ್ಟಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಹಾಲ್ ಟಿಕೆಟ್ ಆಯಾ ಶಾಲಾ ಲಾಗಿನ್ ಅಲ್ಲಿ ಲಭ್ಯ ಇರುವುದಲ್ಲದೆ ಈ ರೀತಿ ಪ್ರಾಬ್ಲಮ್ಯಾಟಿಕ್ ಇರುವಂತದನ್ನ ಬಿಇಒಗಳ ಲಾಗಿನ್ ಗೆ ಕೂಡ ನಾವು ಈಗಾಗಲೇ ನಾನು ಈಗ 15 ದಿನದ ಹಿಂದೆನೆ ಹೇಳಿದೀನಿ ಮತ್ತೊಮ್ಮೆ ಕೂಡ ಇವತ್ತಿನ ದಿವಸ ನಾವು ಇನ್ನೊಂದು ಸರ್ಕ್ಯುಲರ್ ನ ಕೊಡ್ತೀವಿ ಹಾಗೇನಾದರೂ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟ್ ಆಗಿ ನಮ್ಮ ಬಿಇಒಗಳು ಕೂಡ ಆಯಾ ಯಾವ ಯಾವ ಶಾಲೆನಲ್ಲಿ ಈ ತರ ಸಮಸ್ಯೆ ಇದೆ ಅಂತ ಅವರು ಅಡ್ರೆಸ್ ಮಾಡ್ತಾರೆ ಈವನ್ ಪೇರೆಂಟ್ಸ್ ಕೂಡ ಅವರನ್ನ ಅಪ್ರೋಚ್ ಮಾಡಿದ್ರೆ ಎಲ್ಲಾ ಮಕ್ಕಳು ಕೂಡ ಯಾವುದೇ ಆತಂಕ ಇಲ್ಲದೆ ಪೋಷಕರು ಕೂಡ ಯಾವುದೇ ಆತಂಕ ಇಲ್ಲದೆ ಅಡ್ಮಿಷನ್ ಟಿಕೆಟ್ ತಗೊಂಡು ಪರೀಕ್ಷೆನ ಬರೀಬಹುದು।